ಹಾಗ್ಯಾಗ ನೋಡ್ತಿದ್ದೀರಾ? ಅದೇ ಕವಿಗಳು ಹೇಳ್ತಾರಲ್ಲ, ಚಂದ್ರ ಧರೆಗಿಳಿದು ಬಂದ ಅಂತ. ಆ ಚಂದ್ರ ನನಗೆ ಕನ್ನಡಿಲ್ ಕಾಣಿಸ್ತಿದ್ದಾನೆ. ಹೌದಾ? ಆ ಅಮೆರಿಕಾ ನಿನ್ ಮೇಲೆ ಅದೇನ್ ಮೋಡಿ ಮಾಡಿದ್ಯೋ ಏನೋ, ನೀನಿನ್ನೂ ಸುಂದರವಾಗಿ ಕಾಣಿಸ್ತಿದ್ಯಾ. ಇದೇನು ಸಿಹಿ ಸಿಹಿ ಮಾತಾಡ್ತಿದ್ದೀರಾ ನೀವು? ನಾನು ಇಲ್ದಿರ್ಬೇಕಾದ್ರೆ ಮಾತಾಡೋದನ್ನ ಹೇಗ್ ಕಲಿತ್ರಿ? ಇಲ್ಲಿ ಇಷ್ಟು ಸಿಹಿಯಾಗಿ ಮಾತಾಡೋರು ಯಾರಿದ್ದಾರೆ ಹೇಳು. ಪುಷ್ಕರ್ ಹತ್ರ ನನ್ ಮಾತೇ ಆಡಲ್ಲ. ಇನ್ನು ರೋಹಿಣಿ ಸಮೋಸಾ ಗುಲಾಬ್ ಜಾಮೂನ್ ಬಿಟ್ಟು ಬೇರೆ ಮಾತೇ ಆಡ್ತಿರ್ಲಿಲ್ಲ. ಇನ್ನು ದಾಮಿನಿ, ಅವಳು ಹೌದಣ್ಣವ್ರೇ ಸರಿ ಅಣ್ಣವ್ರೇ ಅನ್ನೋದನ್ ಬಿಟ್ಟು ಬೇರೆ ಇನ್ನೇನ್ ಮಾತಾಡ್ತಾಳೆ ಹೇಳು. ಹಾ ಪಾಪ, ಅವಳು ನಿಮ್ ಹತ್ರ ಏನ್ ಮಾತಾಡ್ತಾಳೆ ಬರೀ ಕೇಳೋದ್ ಬಿಟ್ರಿ, ಏನ್ ತರಕಾರಿ ತರ್ಲಿ ಏನ್ ಅಡಿಗೆ ಮಾಡ್ಲಿ ಅಂತ. ಆದ್ರೂ ಮೆಚ್ಕೋಬೇಕು, ಮನೇನ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಮೊದ್ಲು ಮನೆ ಹೇಗಿತ್ತು ಇವಾಗ್ಲೂ ಹಾಗೆ ಇದೆ. ಅರೆ ಹಾ, ನಾನು ಎಲ್ರಿಗೂ ಅಂತ ಗಿಫ್ಟ್ ತಂದಿದ್ದೀನಿ, ನಿಮ್ಗೂ ಕೂಡ ತಂದಿದ್ದೀನಿ. ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ನಾನು ಯಾವ ಹುಡುಗರೇನ ಕಾಯ್ತಾ ಇದ್ನೋ ಆ ಹುಡುಗರೇನ ನೀನ್ ನನ್ ಕೊಡ್ತಿಲ್ಲ ದಿವ್ಯಾ. ಇನ್ಯಾರೋ ಕೊಡ್ತಿದ್ದಾರೆ. ಏನು ಹುಡುಗರೆ? ಎಂತ ಹುಡುಗರೆ? ಆ ಹೇಳ್ತೀನಿರು, ಅದು ತುಂಬಾ ಅಮೂಲ್ಯವಾದ ಹುಡುಗರೆ. ಯಾವ ಹುಡುಗರೆ ಅಂತ ಹೇಳಿ. ತಪಸ್ಯಾ. ತಪಸ್ಯಾ ನಮ್ಗೆ ಆ ಹುಡುಗರೆ ಕೊಡ್ತಿದ್ದಾಳೆ. ನಾವು ಅಜ್ಜಿ ತಾತ ಆಗ್ತಿದ್ದೀವಿ. ಆ ಹುಡುಗರೆಯನ್ನ ನಾನು ಕೈಯಲ್ಲಿ ಎತ್ಕೋಬೇಕು ಅಂತ ಬಹಳ ಆತರದಿಂದ ಕಾಯ್ತಿದ್ದೀನಿ. ನೀವಂತೂ ನನ್ನನ್ನ ಹೆದರಿಸ್ಬಿಟ್ರಿ. 25 ವರ್ಷದ ಹಿಂದೆ ನೀನು ನನಗೆ ತಪಸ್ಯಾ ಅನ್ನೋ ಹುಡುಗರೆ ಕೊಟ್ಟಿದ್ದೆ. ಆ ಸಂತೋಷ, ಆ ನೆಮ್ಮದಿ, ಆ ಬದಲಾವಣೆನ ನಾನು ತಪಸ್ಸಲ್ಲಿ ನೋಡೋಕ್ಕೂ ಆಸೆ ಪಡ್ತೀನಿ. ಈಗ ನಮ್ಮ ತಪಸ್ಯಾ ಅಮ್ಮ ಆಗ್ತಿದ್ದಾಳೆ. ಇಂಥ ಸಮಯದಲ್ಲಿ ಮಗಳು ತನ್ನ ತವರು ಮನೆಗೆ ಬರ್ತಾಳಲ್ವಾ? ಸುಮತಿಯವರು ಅವಳು ನನ್ನ ಮನೆಗೆ ಕಳಿಸೋದಿಕ್ ತಯಾರೇ ಇಲ್ಲ. ನಾನು ಅವ್ರ ಮನಸ್ಸನ್ನು ನೋಯಿಸೋದಿಕ್ ಹೋಗ್ಲಿಲ್ಲ. ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ಬಾ ಇಲ್ಲಿ ಕೂತ್ಕೋ. ನೀನ್ ಚಿಂತೆ ಮಾಡಬೇಡ, ನಾವು ತಪಸ್ಸೆ ಜೊತೆಲೇ ಇರೋಣ. ನನ್ನ ತಪಸ್ಸೆನ ಒಂದು ಕ್ಷಣನೂ ನನ್ನ ಕಣ್ಣಿಂದ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ನಾನ್ ನಿನ್ಗೊಂದ್ ಮಾತು ಹೇಳಲ್ಲ, ನಾನಾಗ ನಿನ್ನನ್ನ ತುಂಬಾ ನೆನೆಸ್ಕೋತಿದ್ದೆ. ಮನೆ ಖಾಲಿ ಖಾಲಿ ಅನ್ನಿಸ್ತಿತ್ತು. ಬೈಯೋದಿಕ್ ಯಾರು ಇರ್ಲಿಲ್ವಲ್ಲ. ನಾನ್ ನಿಮ್ಗೆ ಯಾವಾಗ ಬೈತಿದ್ದೆ ಸಾವುಕಾರ್ರೆ? ಅಯ್ಯೋ, ನೀನ್ ಯಾವಾಗ ಸುಮ್ಮನೆ ಇರ್ತಿದ್ದೆ ಹೇಳು? ಆಫೀಸ್ ನಿಂದ ಯಾಕ್ ಲೇಟ್ ಆಗಿ ಬಂದ್ರಿ? ಊಟ ಇನ್ನೂ ಮಾಡಿಲ್ವಾ? ಮಾತ್ರೆ ತಗೊಂಡ್ರ? ಇದೇನು ಮತ್ತೆ ಈ ತರ ವಿಷಯಗಳು? ನಾನ್ ನಿಮ್ಮನ್ನ ಬೈದೆ ಹೋದ್ರೆ ಇನ್ಯಾರು ಬೈತಾರೆ? ಒಂದ್ ವಿಷಯ ಹೇಳ ನಿಮ್ಗೆ, ನನಗ್ ನಿಮ್ಮನ್ ಬಿಟ್ಟು ಅಲ್ಲಿರೋದಕ್ಕೆ ಮನ್ಸೇ ಇರ್ಲಿಲ್ಲ. ತುಂಬಾ ಮಿಸ್ ಮಾಡ್ಕೊಂಡೆ ನಿಮ್ಮನ್ನ. ಸುಳ್ಳು ಹೇಳ್ತಿದೀಯ ನೀನು? ಹಾ, ಈಗ ನಾನು ನಿನ್ಗೊಂದು ಮಾತು ಹೇಳಲಾ, ಇನ್ಮೇಲೆ ನಿನ್ನ ಎಲ್ಲೂ ಹೋಗೋದಿಕ್ ಬಿಡಲ್ಲ.